ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 16/4/2024. ಬಾಪ್ದಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ಸತೋಪ್ರಧಾನ ಆಗಬೇಕು. ಆದ್ದರಿಂದ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪಾರಸನಾಥ ಆದಂತಹ ಶಿವತಂದೆ ನಿಮ್ಮನ್ನು ಪಾರಸಪುರಿಗೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಯಾವೊಂದು ಮಾತನ್ನು ಧಾರಣೆ ಮಾಡಿಕೊಂಡರೆ ಮಹಿಮೆಗೆ ಯೋಗ್ಯರಾಗುತ್ತೀರಾ? ಉತ್ತರ, ನೀವೀಗ ಬಹಳಷ್ಟು ನಮ್ರಚಿತ್ತರಾಗಬೇಕು. ಯಾವ ಮಾತಿನಲ್ಲೂ ನಿಮಗೆ ಅಹಂಕಾರ ಇರಬಾರದು. ನೀವೀಗ ಬಹಳಷ್ಟು ಮಧುರರಾಗಬೇಕು. ಅಹಂಕಾರಕ್ಕೆ ವಶ ಆದರೆ ನೀವು ಶತ್ರುಗಳಾಗಿ ಬಿಡುತ್ತೀರಾ. ಪವಿತ್ರತೆಯ ಮಾತಿನ ಆಧಾರದಿಂದ ನೀವು ಶ್ರೇಷ್ಠರಾಗುತ್ತೀರಾ ಅಥವಾ ಕನಿಷ್ಠರಾಗುತ್ತೀರಾ? ಯಾವಾಗ ನೀವು ಪವಿತ್ರರಾಗಿ ಇರುತ್ತೀರೋ ಆಗ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತದೆ. ನೀವು ಅಪವಿತ್ರ ಆದಾಗ ಎಲ್ಲರಿಗೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತೀರಾ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿದುಕೊಂಡಿದ್ದಾರೆ, ನಾನೀಗ ಈ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು. ಈಗ ಮಕ್ಕಳಿಗೆ ತಿಳಿಸಲಾಗಿದೆ, ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಹೆಸರಿನ ಅನೇಕ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಹೇಗೆ ನೇಪಾಳದಲ್ಲಿ ಪಾರಸನಾಥನಿಗೆ ಬಹಳಷ್ಟು ಮಾನ್ಯತೆಯನ್ನು ನೀಡುತ್ತಾರೆ. ಪಾರಸನಾಥನ ಬಹಳ ದೊಡ್ಡ ಮಂದಿರ ನೇಪಾಳದಲ್ಲಿ ಇದೆ, ಆದರೆ ಅಲ್ಲಿ ಬೇರೆ ಏನೂ ಇಲ್ಲ, ಕೇವಲ 4 ಬಾಗಿಲಿದೆ, 4 ಮೂರ್ತಿ ಇದೆ. 4ನೇ ಮೂರ್ತಿಯ ರೂಪದಲ್ಲಿ ಶ್ರೀಕೃಷ್ಣನನ್ನು ತೋರಿಸಿದ್ದಾರೆ. ಈಗ ಆ ಮಂದಿರವನ್ನು ಸ್ವಲ್ಪ ಪರಿವರ್ತನೆ ಮಾಡಿರಬಹುದು. ಈಗ ಪಾರಸನಾಥ ಎಂದು ಅವಶ್ಯವಾಗಿ ಶಿವತಂದೆಗೆ ಕರೆಯುತ್ತೇವೆ. ಪರಮಾತ್ಮ ತಂದೆ ಮನುಷ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮೊದಲು ನೀವು ಅವರಿಗೆ ತಿಳಿಸಬೇಕು, ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಹಿಂದೆ ಇಡೀ ಜಗತ್ತಿನ ಆತ್ಮರಲ್ಲಿ ಅನೇಕರು ಶ್ರೇಷ್ಠರಿದ್ದಾರೆ. ಸೂಕ್ಷ್ಮ ವತನದಲ್ಲಿ ಸೃಷ್ಟಿಯಂತೂ ಇರುವುದಿಲ್ಲ. ನಂತರ ಈ ಸಾಕಾರ ಜಗತ್ತಿನಲ್ಲಿ ಲಕ್ಷ್ಮೀ ನಾರಾಯಣರು ಶ್ರೇಷ್ಠ ಆಗಿದ್ದಾರೆ ಅಥವಾ ವಿಷ್ಣು ಶ್ರೇಷ್ಠ ಆಗಿದ್ದಾರೆ. ವಾಸ್ತವದಲ್ಲಿ ವಿಷ್ಣುವಿನ ಮಂದಿರವನ್ನು ನಿರ್ಮಾಣ ಮಾಡುವುದು ಕೂಡ ತಪ್ಪೇ ಆಗಿದೆ. ಚತುರ್ಭುಜ ಸ್ವರೂಪದ ವಿಷ್ಣುವನ್ನು ತೋರಿಸುತ್ತಾರೆ, ಆದರೆ 4 ಭುಜ ಇರುವಂತಹ ಯಾವ ಮನುಷ್ಯರೂ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಲಕ್ಷ್ಮೀ ಮತ್ತು ನಾರಾಯಣ ಇದ್ದಾರೆ. ಆ ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ಸ್ವರೂಪವನ್ನು ವಿಷ್ಣುವಿನ ರೂಪದಲ್ಲಿ ತೋರಿಸಲಾಗಿದೆ. ಲಕ್ಷ್ಮೀ ನಾರಾಯಣ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಸೂಕ್ಷ್ಮ ವತನದಲ್ಲಿ ವಿಷ್ಣುವಿಗೆ 4 ಭುಜವನ್ನು ತೋರಿಸಿದ್ದಾರೆ, ಅಂದರೆ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನೂ ಸೇರಿಸಿ ಚತುರ್ಭುಜವನ್ನು ತೋರಿಸುತ್ತಾರೆ. ಆದರೆ ಚತುರ್ಭುಜ ಇರುವಂತಹ ಯಾವ ವ್ಯಕ್ತಿಯೂ ಇರುವುದಿಲ್ಲ. ಮಂದಿರದಲ್ಲಿ ಯಾವ ಚತುರ್ಭುಜದ ಸ್ವರೂಪವನ್ನು ತೋರಿಸುತ್ತಾರೋ ಅದು ಸೂಕ್ಷ್ಮ ವತನದ ಸ್ವರೂಪ ಆಗಿದೆ. ಚತುರ್ಭುಜದಲ್ಲಿ ಶಂಖ, ಚಕ್ರ, ಗದೆ, ಪದ್ಮ ಮುಂತಾದದ್ದನ್ನು ತೋರಿಸುತ್ತಾರೆ. ಆದರೆ ಈ ರೀತಿ ಆಯುಧವನ್ನು ಧರಿಸಿಕೊಂಡಿರುವಂತಹ ಚತುರ್ಭುಜದ ಸ್ವರೂಪದಲ್ಲಿ ಇರುವಂತವರು ಯಾರೂ ಇಲ್ಲ. ಈಗ ಮಕ್ಕಳಾದ ನಿಮಗೆ ಚಕ್ರ ಪ್ರಾಪ್ತಿಯಾಗಿದೆ. ನೇಪಾಳದಲ್ಲಿ ವಿಷ್ಣುವಿನ ಬಹಳ ದೊಡ್ಡ ಚಿತ್ರವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ. ಪೂಜೆಯ ದಿನ ಬಂದಾಗ ಸ್ವಲ್ಪ ಹಾಲನ್ನು ಆ ಕ್ಷೀರಸಾಗರಕ್ಕೆ ಹಾಕುತ್ತಾರೆ. ಪರಮಾತ್ಮ ತಂದೆ ಒಂದೊಂದು ಮಾತಿನ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ವಿಷ್ಣುವಿನ ಶಬ್ದದ ಅರ್ಥವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ, ಏಕೆಂದರೆ ವಿಷ್ಣುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ಕುಳಿತು ವಿಷ್ಣುವಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಭಗವಂತ ಎಂದು ಒಬ್ಬ ಶಿವತಂದೆಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಆದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ನೀವೀಗ ಅನೇಕ ಹೆಸರಿನಿಂದ ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ. ನೀವು ಕೂಡ ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟನ್ನು ತಿಂದಿದ್ದೀರಾ. ಈಗ ಒಂದು ವೇಳೆ ನೀವು ಮಂದಿರ ಮುಂತಾದದ್ದನ್ನು ನೋಡಿದರೆ ನೀವು ಎಲ್ಲರಿಗೂ ತಿಳಿಸುತ್ತೀರಾ, ಸರ್ವಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ, ಅವರು ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ, ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಒಬ್ಬರೇ ಭಗವಂತ ಆಗಿದ್ದಾರೆ ಎಂದು ಮಂದಿರವನ್ನು ನೋಡಿ ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಆತ್ಮ ಶರೀರದ ಮೂಲಕ ಓ ಪರಂಪಿತ ಎಂದು ಕರೆಯುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಪುನಃ ನಾವು ಮಹಿಮೆಯನ್ನು ಮಾಡುತ್ತೇವೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ ಎಂದು. ಭಕ್ತಿ ಮಾರ್ಗದಲ್ಲಿ ಒಬ್ಬ ತಂದೆಗೆ ಅನೇಕ ಚಿತ್ರ ಇದೆ. ಜ್ಞಾನ ಮಾರ್ಗದಲ್ಲಿ ಒಬ್ಬ ಜ್ಞಾನದ ಸಾಗರ ತಂದೆ ಇದ್ದಾರೆ. ಆ ಒಬ್ಬ ತಂದೆ ಪತಿತ ಪಾವನ ಆಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ. ಸರ್ವಶ್ರೇಷ್ಠ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ.
ಆ ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಇದೆ, ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ ಎಂದು. ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಅಥವಾ ಒಬ್ಬ ತಂದೆಯ ಸ್ಮರಣೆಯನ್ನು ಮಾಡಿ, ಆಗ ನಿಮ್ಮ ಜೀವನದ ಎಲ್ಲಾ ಕಲಹ ಕ್ಲೇಶ ಸಮಾಪ್ತಿಯಾಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಿದರೆ, ಒಬ್ಬ ತಂದೆಯನ್ನು ಸ್ಮರಣೆ ಮಾಡಿದರೆ ತನುವಿನ ಎಲ್ಲಾ ಕಲಹ ಕ್ಲೇಶ ಸಮಾಪ್ತಿಯಾಗುತ್ತದೆ. ನಂತರ ನೀವು ಜೀವನ್ ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈಗ ಇಲ್ಲಿ ನಿಮಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸುಖದ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಕೇವಲ ಒಬ್ಬರು ಮಾತ್ರ ಆಸ್ತಿಯನ್ನು ಪಡೆದುಕೊಳ್ಳುವುದಿಲ್ಲ, ಅವಶ್ಯವಾಗಿ ಸತ್ಯಯುಗದಲ್ಲಿ ಸಂಪೂರ್ಣ ರಾಜ್ಯವೇ ಇರುತ್ತದೆ. ಅಂದರೆ ಪರಮಾತ್ಮ ತಂದೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ರಾಜ, ರಾಣಿ, ಪ್ರಜೆ ಎಲ್ಲರೂ ಇರುತ್ತಾರೆ. ಈಗ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಅಂದ ಮೇಲೆ ನೀವೀಗ ಸತ್ಯಯುಗಕ್ಕೆ ಹೋಗಿ ಬಹಳ ದೊಡ್ಡ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಸತ್ಯಯುಗದಲ್ಲಿ ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ. ಯಾವಾಗ ಸತ್ಯಯುಗ ಸ್ಥಾಪನೆ ಆಗುತ್ತದೆಯೋ ಆಗ ಚೀಚಿ ಆತ್ಮರು ಶಿಕ್ಷೆಯನ್ನು ಅನುಭವ ಮಾಡಿ ವಾಪಸ್ ಮನೆಗೆ ಹೋಗುತ್ತಾರೆ. ಎಲ್ಲರೂ ಪರಮಧಾಮದಲ್ಲಿ ತಮ್ಮ ತಮ್ಮ ಸೆಕ್ಷನ್ಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ನಂತರ ಇಷ್ಟೆಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ. ಪುನಃ ಈ ಸೃಷ್ಟಿಯಲ್ಲಿ ಜನಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ಮೇಲಿನಿಂದ ಆತ್ಮರು ಹೇಗೆ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಎರಡು ಎಲೆಗಳು ಒಟ್ಟಿಗೆ ಬರುವ ಬದಲು 10 ಎಲೆ ಒಟ್ಟಿಗೆ ಬರಬೇಕು ಎಂದು ನೀವು ಬಯಸಿದರೆ ಆ ರೀತಿ 10 ಆತ್ಮರು ಒಟ್ಟಿಗೆ ಬರಲು ಸಾಧ್ಯ ಇಲ್ಲ. ಕಾಯ್ದೆಗನುಸಾರವಾಗಿ ಎಲೆಗಳು ಹುಟ್ಟಿಕೊಳ್ಳುತ್ತದೆ. ಇದು ಬಹಳ ದೊಡ್ಡ ವೃಕ್ಷ ಆಗಿದೆ. ಒಂದೇ ದಿನದಲ್ಲಿ ಲಕ್ಷಾಂತರ ಆತ್ಮರ ವೃದ್ಧಿ ಆಯಿತು ಎಂದು ತೋರಿಸುತ್ತಾರೆ. ಒಂದೇ ದಿನದಲ್ಲಿ ಲಕ್ಷಾಂತರ ಜನರ ಜನಸಂಖ್ಯೆ ವೃದ್ಧಿ ಆಯಿತು ಎಂದು ತೋರಿಸುತ್ತಾರೆ. ಅಂದ ಮೇಲೆ ಮೊದಲು ನೀವು ಎಲ್ಲರಿಗೂ ತಿಳಿಸಬೇಕು, ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ. ಅವರೇ ಪತಿತ ಪಾವನ ಆಗಿದ್ದಾರೆ. ಅವರೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಪಾತ್ರಧಾರಿಗಳಲ್ಲಿ ಯಾರೆಲ್ಲ ದುಃಖಿಗಳಾಗುತ್ತಾರೋ ಪರಮಾತ್ಮ ತಂದೆ ಬಂದು ಆ ಎಲ್ಲಾ ದುಃಖಿ ಆತ್ಮರಿಗೂ ಸುಖವನ್ನು ನೀಡುತ್ತಾರೆ. ದುಃಖವನ್ನು ನೀಡುವಂತವರು ರಾವಣ ಆಗಿದ್ದಾರೆ. ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಿ ಜ್ಞಾನವನ್ನು ತಿಳಿದುಕೊಳ್ಳಲು ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದೇ ಮನುಷ್ಯರಿಗೆ ಗೊತ್ತಿಲ್ಲ. ಅನೇಕರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೊರಗಡೆ ಜಗತ್ತಿಗೆ ಹೋಗಿ ಬಿಡುತ್ತಾರೆ. ಹೇಗೆ ಸ್ನಾನವನ್ನು ಮಾಡುತ್ತಾ ಮಾಡುತ್ತಾ ಕಾಲು ಜಾರಿ ಬಿಡುತ್ತದೆ. ಕಾಲು ಜಾರಿದಾಗ ಮನುಷ್ಯರು ನೀರಿನ ಒಳಗಡೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ. ಈ ಜಗತ್ತು ವಿಷದ ಸಾಗರ ಆಗಿದೆ. ಪರಮಾತ್ಮ ತಂದೆ ನಿಮ್ಮನ್ನು ಕ್ಷೀರ ಸಾಗರದ ಕಡೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಮಾಯೆ ಅನ್ನುವ ಮೊಸಳೆ ಒಳ್ಳೊಳ್ಳೆ ಮಹಾರತಿಯ ಸಮಾನ ಆಗಿರುವ ಮಕ್ಕಳನ್ನೂ ಕೂಡ ನುಂಗಿ ಬಿಡುತ್ತದೆ. ಬದುಕಿರುವಾಗಲೇ ಪರಮಾತ್ಮ ತಂದೆಯ ಮಡಿಲಿನಿಂದ ಸತ್ತು ರಾವಣನ ಮಡಿಲಿಗೆ ಮಕ್ಕಳು ಹೋಗಿ ಬಿಡುತ್ತಾರೆ. ಅಂದರೆ ಜ್ಞಾನ ಮಾರ್ಗದಿಂದ ಸಾಯುತ್ತಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ, ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಸರ್ವಶ್ರೇಷ್ಠ ತಂದೆ ಪುನಃ ರಚನೆಯನ್ನು ರಚಿಸುತ್ತಾರೆ. ಇತಿಹಾಸ, ಭೂಗೋಳ ಸೂಕ್ಷ್ಮ ವತನದಲ್ಲಿ ಇರಲು ಸಾಧ್ಯ ಇಲ್ಲ. ಬಲೇ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ. ಸೂಕ್ಷ್ಮ ವತನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಸಾಕ್ಷಾತ್ಕಾರದಲ್ಲಿ ಚತುರ್ಭುಜ ಸ್ವರೂಪವನ್ನು ನೋಡುತ್ತೀರಾ. ಚತುರ್ಭುಜ ಸ್ವರೂಪದ ಚಿತ್ರ ಕೂಡ ಇದೆ. ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಆ ಚತುರ್ಭುಜ ಸ್ವರೂಪದ ಚಿತ್ರ ಕುಳಿತುಕೊಂಡಿದೆ. ಆದ್ದರಿಂದ ಅವಶ್ಯವಾಗಿ ಚತುರ್ಭುಜ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ. ಆದರೆ ಚತುರ್ಭುಜ ಇರುವಂತಹ ಯಾವ ವ್ಯಕ್ತಿಯೂ ಇರಲು ಸಾಧ್ಯ ಇಲ್ಲ. ಇದು ಭಕ್ತಿ ಮಾರ್ಗದ ಚಿತ್ರ ಆಗಿದೆ. ಇಲ್ಲಿಯವರೆಗೂ ಭಕ್ತಿ ನಡೆಯುತ್ತಾ ಇದೆ. ಯಾವಾಗ ಭಕ್ತಿ ಮಾರ್ಗ ಪೂರ್ಣ ಆಗುತ್ತದೆಯೋ ಪುನಃ ಇಂತಹ ಚಿತ್ರಗಳು ಉಳಿಯುವುದಿಲ್ಲ. ಸ್ವರ್ಗದಲ್ಲಿ ಈ ಎಲ್ಲಾ ಮಾತು ನಿಮಗೆ ಮರೆತು ಹೋಗಿ ಬಿಡುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲಾ ಮಾತಿನ ಸ್ಮೃತಿ ಇದೆ. ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ಸ್ವರೂಪ ಅಂದರೆ ಚತುರ್ಭುಜದ ಸ್ವರೂಪ ಆಗಿದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಚತುರ್ಭುಜ ಸ್ವರೂಪ ಅಂದರೆ ಲಕ್ಷ್ಮೀ ನಾರಾಯಣ ಇಬ್ಬರ ಕಂಬೈನ್ಡ್ ಸ್ವರೂಪ ಆಗಿದೆ ಅನ್ನುವ ಜ್ಞಾನ ನಿಮಗೆ ಗೊತ್ತಿದೆ. ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುವುದು ಅಂದರೆ ಚತುರ್ಭುಜ ಸ್ವರೂಪದ ವಿಷ್ಣುವಿನ ಪೂಜೆಯನ್ನು ಮಾಡುವುದೇ ಆಗಿದೆ. ಲಕ್ಷ್ಮೀ ನಾರಾಯಣರ ಮಂದಿರ ಅಥವಾ ಚತುರ್ಭುಜ ಸ್ವರೂಪದ ವಿಷ್ಣುವಿನ ಮಂದಿರ ಅಂದರೆ ಒಂದೇ ಆಗಿದೆ. ಈ ಇಬ್ಬರ ಬಗ್ಗೆ ಯಾರಿಗೂ ಜ್ಞಾನ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣರ ಬಗ್ಗೆ ಮತ್ತು ವಿಷ್ಣುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ವಿಷ್ಣುವಿನ ರಾಜ್ಯ ಎಂದು ಕರೆಯುವುದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಪಾಲನೆಯನ್ನು ನೀಡುತ್ತಾರೆ. ಲಕ್ಷ್ಮೀ ನಾರಾಯಣರು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಅಂದ ಮೇಲೆ ಇಡೀ ವಿಶ್ವದಲ್ಲಿ ಇರುವ ಎಲ್ಲಾ ಆತ್ಮರಿಗೂ ಲಕ್ಷ್ಮೀ ನಾರಾಯಣರು ಪಾಲನೆಯನ್ನು ನೀಡುತ್ತಾರೆ.
ಶಿವ ಭಗವಾನ್ ವಾಚಾಗಿದೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಯೋಗದ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಸ್ತಾರವಾಗಿ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ನೀವೀಗ ಹೇಳಬೇಕು, ಇದು ಗೀತೆಯಾಗಿದೆ. ಗೀತೆಯಲ್ಲಿ ಕೇವಲ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸುವುದು ತಪ್ಪಾಗಿದೆ. ಇನ್ನು ಎಲ್ಲರ ಬಗ್ಗೆ ನಿಂದನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಭಾರತ ದೇಶ ತಮೋ ಪ್ರಧಾನ ಆಗಿದೆ. ಈಗ ಈ ಕಲಿಯುಗಿ ಜಗತ್ತಿನ ಅಂತಿಮ ಸಮಯ ಬಂದಿದೆ. ಆದ್ದರಿಂದ ಈ ಜಗತ್ತಿಗೆ ತಮೋ ಪ್ರಧಾನ ಜಗತ್ತು ಅಥವಾ ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ. ಯಾರು ಸತೋ ಪ್ರಧಾನ ಆಗಿದ್ದರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಅವಶ್ಯವಾಗಿ ಜನನ ಮರಣದ ಚಕ್ರದಲ್ಲಿ ಬರಬೇಕು. ಯಾವಾಗ ಬ್ರಹ್ಮ ತಂದೆಯ 84 ಜನ್ಮದ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ. ಅಂದರೆ ಬ್ರಹ್ಮ ತಂದೆಯನ್ನು ಪುನಃ ಮೊದಲನೇ ನಂಬರ್ಗೆ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಇಲ್ಲಿ ಕೇವಲ ಒಬ್ಬರ ಮಾತಿಲ್ಲ. ಸತ್ಯುಗದಲ್ಲಿ ಸಂಪೂರ್ಣ ರಾಜ್ಯ ಇತ್ತು ಅಂದ ಮೇಲೆ ಈಗ ಪುನಃ ಸಂಪೂರ್ಣ ರಾಜ್ಯ ಸ್ಥಾಪನೆ ಆಗಲೇಬೇಕು. ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ. ಕಾಮ ಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿದ್ದಾರೆ. ಈಗ ಕಪ್ಪಾಗಿರುವ ನೀವು ಸುಂದರ ಆಗುವುದು ಹೇಗೆ ಅನ್ನುವುದನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಕಲಿಸುತ್ತಾರೆ. ಶ್ರೀಕೃಷ್ಣನ ಆತ್ಮ ಅವಶ್ಯವಾಗಿ ಭಿನ್ನ ಭಿನ್ನ ನಾಮರೂಪವನ್ನು ಧಾರಣೆ ಮಾಡಿಕೊಂಡು ಈ ಸೃಷ್ಟಿಗೆ ಬರುತ್ತದೆ. ಯಾರು ಲಕ್ಷ್ಮೀ ನಾರಾಯಣ ಆಗಿದ್ದರೋ ಅವರೇ 84 ಜನ್ಮದ ನಂತರ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಅಂದ ಮೇಲೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಇದೇ ಬ್ರಹ್ಮ ತಂದೆ ಪುನಃ ಸತೋ ಪ್ರಧಾನ ಆಗಿ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ನಿಮ್ಮಲ್ಲಿ ಅನೇಕರು ಪಾರಸನಾಥನ ಪೂಜೆಯನ್ನು ಮಾಡುತ್ತಾರೆ ಮತ್ತು ಶಿವನ ಪೂಜೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಶಿವತಂದೆ ನಮ್ಮನ್ನು ಈ ರೀತಿ ಪಾರಸನಾಥರನ್ನಾಗಿ ಮಾಡಿರಬೇಕು. ಟೀಚರ್ ಅಂತೂ ಬೇಕು ತಾನೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಈಗ ನಾವು ಸತೋ ಪ್ರಧಾನ ಆಗಬೇಕು, ಪಾರಸನಾಥ ಆಗಬೇಕು. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ. ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡುವಂತಹ ತಂದೆಯಾಗಿದ್ದಾರೆ. ಸರ್ವರಿಗೂ ಸುಖವನ್ನು ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಇದು ಮುಳ್ಳಿನ ಕಾಡಾಗಿದೆ. ಪರಮಾತ್ಮ ತಂದೆ ಹೂದೋಟವನ್ನು ನಿರ್ಮಾಣ ಮಾಡಲು ಬಂದಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮ ತಂದೆಗೆ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಎಂದು ಶಿವತಂದೆ ತಿಳಿಸುತ್ತಾರೆ. ಭಗವಾನ್ ವಾಚಾಗಿದೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ರಾಜಾರಾಣಿ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ರಾಜಾರಾಣಿ ಆಗಬೇಕು ಅಂದರೆ ಅವಶ್ಯವಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ಮನುಷ್ಯರು ಯೋಗ ಯೋಗ ಎಂದು ಬಹಳಷ್ಟು ಹೇಳುತ್ತಿರುತ್ತಾರೆ. ನಿವೃತ್ತಿ ಮಾರ್ಗದವರು ಅನೇಕ ಪ್ರಕಾರದ ಹಠಯೋಗವನ್ನು ಮಾಡುತ್ತಾರೆ. ನಿವೃತ್ತಿ ಮಾರ್ಗದವರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಒಂದೇ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು. ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ನೀವೀಗ ವಾಪಸ್ ಮನೆಗೆ ಹೋಗಬೇಕು. ಈಗ ನೀವು ಪಾವನ ಆಗಬೇಕು. ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ. ಉಳಿದ ಎಲ್ಲಾ ದೇಹದಾರಿಗಳ ನೆನಪನ್ನು ಬಿಟ್ಟು ಬಿಡಿ. ಭಕ್ತಿ ಮಾರ್ಗದಲ್ಲಿ ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮ್ಮ ಸಂಘದಲ್ಲೇ ಇರುತ್ತೇವೆ ಎಂದು. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಕ್ಕಿತ್ತು. ಅರ್ಧಕಲ್ಪ ಸ್ವರ್ಗ ಇರುತ್ತದೆ, ಪುನಃ ನರಕ ಇರುತ್ತದೆ, ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ. ಈ ರೀತಿ ಜ್ಞಾನವನ್ನು ತಿಳಿಸಬೇಕು. ಸ್ವಯಂ ಅನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿ. ನಾನು ಅವಿನಾಶಿ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ. ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆ ಪಾತ್ರವನ್ನು ನೀವೀಗ ಅಭಿನಯ ಮಾಡುತ್ತೀರಾ. ಈಗ ಶಿವತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ನೌಕೆ ಪಾರಾಗುತ್ತದೆ. ಸನ್ಯಾಸಿಗಳು ಪವಿತ್ರರಾಗುತ್ತಾರೆ. ಸನ್ಯಾಸಿಗಳು ಪವಿತ್ರರಾಗುವ ಕಾರಣ ಸನ್ಯಾಸಿಗಳಿಗೆ ಎಷ್ಟೊಂದು ಗೌರವ ಪ್ರಾಪ್ತಿಯಾಗುತ್ತದೆ. ಎಲ್ಲರೂ ಸನ್ಯಾಸಿಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಪವಿತ್ರತೆಯ ಮಾತಿನ ಆಧಾರದಿಂದ ನೀವು ಶ್ರೇಷ್ಠರಾಗುತ್ತೀರಾ ಅಥವಾ ಕನಿಷ್ಠರಾಗುತ್ತೀರಾ. ದೇವತೆಗಳು ಸಂಪೂರ್ಣ ಶ್ರೇಷ್ಠರಾಗಿದ್ದಾರೆ. ಸನ್ಯಾಸಿಗಳು ಒಂದು ಜನ್ಮದಲ್ಲಿ ಶ್ರೇಷ್ಠರಾಗುತ್ತಾರೆ. ಪುನಃ ಸನ್ಯಾಸಿಗಳು ವಿಕಾರಿಗಳ ಬಳಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ. ನೀವೀಗ
ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ? ಪುನಃ ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ? ಕೆಲವರು ಶಿಕ್ಷಣವನ್ನು ಕಲಿಯುತ್ತಾರೆ, ಆದರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಜ್ಞಾನ ಅವರ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ? ಒಂದು ವೇಳೆ ಎಲ್ಲರಿಗೂ ಪರಮಾತ್ಮ ತಂದೆ ಕುಳಿತು ಆಶೀರ್ವಾದವನ್ನು ಮಾಡಿದರೆ ಎಲ್ಲರೂ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಸನ್ಯಾಸಿಗಳು ಅನೇಕರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಸನ್ಯಾಸಿಗಳು ಈ ರೀತಿ ಭಕ್ತಿ ಮಾರ್ಗದಲ್ಲಿ ಆಶೀರ್ವಾದವನ್ನು ಮಾಡುತ್ತಾರೆ. ಜಗತ್ತಿನ ಜನ ಸನ್ಯಾಸಿಗಳ ಬಳಿ ಹೋಗಿ ಹೇಳುತ್ತಾರೆ, ನನಗೆ ಮಗುವನ್ನು ನೀಡಿ, ನನಗೆ ಆಶೀರ್ವಾದವನ್ನು ಮಾಡಿ ಎಂದು. ಗುರುಗಳು ಹೇಳುತ್ತಾರೆ, ಒಳ್ಳೆಯದು, ನಿಮಗೆ ಗಂಡು ಮಗು ಹುಟ್ಟುತ್ತದೆ ಎಂದು. ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ಜನ ತಿಳಿದುಕೊಳ್ಳುತ್ತಾರೆ, ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಎಂದು. ಒಂದು ವೇಳೆ ಗಂಡು ಮಗು ಹುಟ್ಟಿದರೆ ವಾಹ ವಾಹ ಎಂದು ಹೇಳಿ ಆ ಸನ್ಯಾಸಿಗಳ ಕಾಲಿಗೆ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ, ಒಳ್ಳೆಯದು. ಪುನಃ ಅದೇ ಮಗ ಸತ್ತು ಹೋದರೆ ಅಳುತ್ತಾರೆ, ಕೂಗುತ್ತಾರೆ, ಆ ಗುರುಗಳಿಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಆಗ ಗುರುಗಳು ಹೇಳುತ್ತಾರೆ, ನಿಮ್ಮ ಮಗ ಈ ರೀತಿ ಸಾಯುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಎಂದು. ಆಗ ಜನ ಹೇಳುತ್ತಾರೆ, ನಮ್ಮ ಮಗ ಸಾಯುತ್ತಾನೆ ಎಂದು ನೀವು ಮೊದಲು ಏಕೆ ಹೇಳಲಿಲ್ಲ ಎಂದು. ಕೆಲವರು ಸತ್ತವರು ಪುನಃ ಬದುಕಿ ಬಿಡುತ್ತಾರೆ, ಸತ್ತವರು ಪುನಃ ಬದುಕಿದರೆ ಅದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆತ್ಮ ಯಾವುದೋ ಒಂದು ಸ್ಥಾನದಲ್ಲಿ ಬಚ್ಚಿಟ್ಟುಕೊಂಡಿರುತ್ತದೆ. ಡಾಕ್ಟರ್ ತಿಳಿದುಕೊಳ್ಳುತ್ತಾರೆ ಇವರು ಸತ್ತು ಹೋಗಿದ್ದಾರೆ ಎಂದು, ಆದರೆ ಅವರು ಪುನಃ ಬದುಕಿ ಬಿಡುತ್ತಾರೆ. ಚಿತೆ ಮೇಲೆ ಮಲಗಿರುವ ಶವ ಎದ್ದು ಕುಳಿತುಕೊಳ್ಳುತ್ತದೆ, ಚಿತೆಯ ಮೇಲೆ ಮಲಗಿರುವಂತಹ ವ್ಯಕ್ತಿ ಪುನಃ ಬದುಕಿ ಬಿಡುತ್ತಾರೆ. ಯಾರಾದರೂ ಒಬ್ಬರು ಒಬ್ಬ ಗುರುಗಳನ್ನು ನಂಬಿದರೆ ಅವರ ಹಿಂದೆ ಅನೇಕರು ಆ ಗುರುಗಳನ್ನು ನಂಬುತ್ತಾರೆ. ಒಬ್ಬರನ್ನು ನೋಡಿ ಅನೇಕರು ಗುರುಗಳ ಹಿಂದೆ ಹೋಗುತ್ತಾರೆ. ಈಗ ಮಕ್ಕಳಾದ ನೀವು ಬಹಳಷ್ಟು ನಮ್ರ ಚಿತ್ತರಾಗಿ ವ್ಯವಹಾರವನ್ನು ಮಾಡಬೇಕು. ನಿಮ್ಮಲ್ಲಿ ಸ್ವಲ್ಪ ಕೂಡ ಅಹಂಕಾರ ಇರಬಾರದು. ಈ ಸಮಯದಲ್ಲಿ ನೀವು ಯಾರ ಸಮ್ಮುಖದಲ್ಲಾದರೂ ಸ್ವಲ್ಪ ಅಹಂಕಾರವನ್ನು ತೋರಿಸಿದರೆ ಅವರು ನಿಮ್ಮ ಶತ್ರುಗಳಾಗುತ್ತಾರೆ. ನೀವೀಗ ಬಹಳಷ್ಟು ಮಧುರರಾಗಿ ವ್ಯವಹಾರವನ್ನು ಮಾಡಬೇಕು. ನೇಪಾಳ್ನಲ್ಲಿ ನಿಮ್ಮ ಜ್ಞಾನ ಬಹಳ ಚೆನ್ನಾಗಿ ಪ್ರಸಿದ್ಧ ಆಗುತ್ತದೆ. ನೇಪಾಳ್ನಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಚೆನ್ನಾಗಿ ಪ್ರಚಾರ ಆಗುತ್ತದೆ. ಈಗ ಮಕ್ಕಳ ಮಹಿಮೆಯ ಸಮಯ ಬಂದಿಲ್ಲ. ಈಗಲೇ ಮಕ್ಕಳ ಮಹಿಮೆ ನಡೆದರೆ ಆ ಸನ್ಯಾಸಿಗಳ ಸಿಂಹಾಸನ ಮಾಯ ಆಗಿ ಬಿಡುತ್ತದೆ. ಈಗಲೇ ನಿಮ್ಮ ಮಹಿಮೆ ನಡೆದರೆ ಸನ್ಯಾಸಿಗಳ ಸಿಂಹಾಸನ ಅಲುಗಾಡಲು ಪ್ರಾರಂಭ ಆಗುತ್ತದೆ. ದೊಡ್ಡ ದೊಡ್ಡವರು ಜ್ಞಾನವನ್ನು ಕೇಳಿ ಜಾಗೃತರಾಗಬೇಕು ಮತ್ತು ಸಭೆಯಲ್ಲಿ ಕುಳಿತು ಅವರು ಜ್ಞಾನವನ್ನು ತಿಳಿಸಬೇಕು. ಆಗ ಅವರ ಹಿಂದೆ ಅನೇಕರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಯಾರಾದರೂ ಎಂಪಿಗಳು ಕುಳಿತು ನಿಮ್ಮ ಮಹಿಮೆಯನ್ನು ಮಾಡಿದರೆ ಆಗ ಅನೇಕರು ಜಾಗೃತರಾಗುತ್ತಾರೆ. ಭಾರತದ ರಾಜ್ಯೋಗವನ್ನು ಈ ಬ್ರಹ್ಮಕುಮಾರಿಯರನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಎಂದು. ಎಂಪಿಗಳು ನಿಮ್ಮ ಮಹಿಮೆಯನ್ನು ಮಾಡಬೇಕು, ಆದರೆ ಇಂತಹ ಎಂಪಿಗಳು ಒಬ್ಬರು ಜ್ಞಾನ ಮಾರ್ಗದಲ್ಲಿ ಹುಟ್ಟಿಕೊಂಡಿಲ್ಲ. ಈಗ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಬೇಕು. ನೀವೀಗ ಚಮತ್ಕಾರವನ್ನು ಮಾಡುವಂತವರಾಗಬೇಕು. ಮೊದಲು ಭಾಷಣವನ್ನು ಹೇಗೆ ಮಾಡುವುದು ಅನ್ನುವುದನ್ನು ಕಲಿಯಬೇಕು. ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ. ಪರಮಾತ್ಮ ತಂದೆ ಯಾವ ಮುರುಳಿಯನ್ನು ನುಡಿಸಿದ್ದಾರೋ ಪ್ರತಿ ಕಲ್ಪದಲ್ಲೂ ಅದೇ ರೀತಿ ಮುರುಳಿಯನ್ನು ನುಡಿಸಿರಬೇಕು. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಈ ರೀತಿ ಏಕೆ ಆಯಿತು ಎಂದು ಇಲ್ಲಿ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ನಾಟಕದ ಅನುಸಾರ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸಬೇಕಿತ್ತೋ ಅದನ್ನೇ ತಿಳಿಸಿದ್ದಾರೆ ಮತ್ತು ಅದೇ ಜ್ಞಾನದ ಮಾತನ್ನು ತಂದೆ ತಿಳಿಸುತ್ತಿರುತ್ತಾರೆ. ಇನ್ನು ಮನುಷ್ಯರು ಅನೇಕ ಪ್ರಶ್ನೆಯನ್ನು ಕೇಳುತ್ತಾರೆ. ನೀವು ಮನುಷ್ಯರಿಗೆ ಹೇಳಬೇಕು, ಮೊದಲು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಾ ಎಂದು ನೀವು ಜನರಿಗೆ ಹೇಳಬೇಕು, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೇವೆಯ ಯುಕ್ತಿಯನ್ನು ಕಲಿತು ಬಹಳಷ್ಟು ಬುದ್ಧಿವಂತರಾಗಬೇಕು ಮತ್ತು ಚಮತ್ಕಾರವನ್ನು ಮಾಡುವಂತವರಾಗಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಬೇಕು. ಶಿಕ್ಷಣದ ಆಧಾರದಿಂದ ನಿಮ್ಮ ಅದೃಷ್ಟವನ್ನು ನೀವೇ ಬೆಳಗಿಸಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಎಂದೂ ಯಾವ ಮಾತಿನಲ್ಲೂ ಸ್ವಲ್ಪ ಕೂಡ ಅಹಂಕಾರವನ್ನು ತೋರಿಸಬಾರದು. ಎಂದೂ ಯಾವ ಮಾತಿನಲ್ಲೂ ಸ್ವಲ್ಪ ಕೂಡ ಅಹಂಕಾರಕ್ಕೆ ವಶ ಆಗಬಾರದು. ಬಹಳಷ್ಟು ಮಧುರರಾಗಬೇಕು ಮತ್ತು ನಮ್ರ ಚಿತ್ತರಾಗಬೇಕು. ಮಾಯೆ ಅನ್ನುವ ಮೊಸಳೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಕಳೆದು ಹೋಗಿದ್ದನ್ನು ಶ್ರೇಷ್ಠ ವಿಧಿಯಿಂದ ಕಳೆದು ಹೋಯಿತು ಎಂದು ತಿಳಿದುಕೊಂಡು ಕಳೆದು ಹೋಗಿದ್ದನ್ನು ನೆನಪಾರ್ಥದ ಸ್ವರೂಪ ಮಾಡಿಕೊಳ್ಳುವಂತಹ ಪಾಸ್ವಿತಾನರಾಗಿ
ಫಾಸ್ಟ್ ಈಸ್ ಫಾಸ್ಟ್, ಕಳೆದು ಹೋಗಿದ್ದು ಕಳೆದು ಹೋಯಿತು, ಎಲ್ಲವೂ ಕಳೆದು ಹೋಗಲೇಬೇಕು. ಸಮಯ, ದೃಶ್ಯ ಎಲ್ಲವೂ ಪಾಸ್ ಆಗುತ್ತದೆ. ಆದರೆ ಪಾಸ್ ವಿತ್ತಾನರಾಗಿ ಪ್ರತಿ ಸಂಕಲ್ಪ ಮತ್ತು ಪ್ರತಿ ಸಮಯವನ್ನು ಪಾಸ್ ಮಾಡಿ, ಅಂದರೆ ಕಳೆದು ಹೋಗಿದ್ದನ್ನು ಎಷ್ಟು ಶ್ರೇಷ್ಠ ವಿಧಿಯಿಂದ ಕಳೆಯಬೇಕು, ಅಂದರೆ ಕಳೆದು ಹೋದಂತಹ ದೃಶ್ಯದ ಸ್ಮೃತಿ ಬಂದ ತಕ್ಷಣ ಮನಸ್ಸಿನಲ್ಲಿ ವಾಹ ವಾಹ ಅನ್ನುವ ಶಬ್ದ ಉತ್ಪನ್ನ ಆಗಬೇಕು. ಅನ್ಯ ಆತ್ಮರು ಕಳೆದು ಹೋದಂತಹ ನಿಮ್ಮ ಜೀವನದಿಂದ ಪಾಠವನ್ನು ಕಲಿಯಬೇಕು. ಅನ್ಯ ಆತ್ಮರು ಕಳೆದು ಹೋದಂತಹ ನಿಮ್ಮ ಜೀವನದ ಕಥೆಯಿಂದ ಪಾಠವನ್ನು ಕಲಿಯಬೇಕು. ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ, ಏನೆಲ್ಲ ಕಳೆದು ಹೋಗಿದೆಯೋ, ಅದು ನೆನಪಾರ್ಥದ ಸ್ವರೂಪ ಆಗಬೇಕು. ಅದನ್ನು ಕೀರ್ತನೆಯ ರೂಪದಲ್ಲಿ ಗಾಯನ ಮಾಡಬೇಕು. ನಿಮ್ಮ ಕೀರ್ತಿಯ ಬಗ್ಗೆ ಮಹಿಮೆಯನ್ನು ಮಾಡಬೇಕು. ಇಂದಿನ ಶ್ಲೋಗನ್ ಆಗಿದೆ, ಸ್ವ ಕಲ್ಯಾಣದ ಶ್ರೇಷ್ಠ ಪ್ಲಾನ್ ಅನ್ನು ಮಾಡಿ, ಆಗ ವಿಶ್ವ ಸೇವೆಗೋಸ್ಕರ ಶಕ್ತಿ ಪ್ರಾಪ್ತಿಯಾಗುತ್ತದೆ. ನಾವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ನಾವು ಶ್ರೇಷ್ಠ ಪ್ಲಾನ್ ಅನ್ನು ಮಾಡಬೇಕು. ಆಗ ಇಡೀ ವಿಶ್ವದ ಸೇವೆಯನ್ನು ಮಾಡಲು ಪರಮಾತ್ಮ ತಂದೆಯ ಮೂಲಕ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಆಗ ಇಡೀ ವಿಶ್ವದ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.